ಆಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ದಿನ ತುಂಬಾ ಚೆನ್ನಾಗಿರಲಿ ಇವತ್ತು ನಾನು ನೋಡಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಬೆಳಗಿನ ಉಪಹಾರಕ್ಕೆ ಆರೋಗ್ಯಕರವಾದ ಎಣ್ಣೆ ರಹಿತ ತಿಂಡಿನ ನಾನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಆದಷ್ಟು ಬೆಳಿಗ್ಗೆ ಎಣ್ಣೆ ಇಲ್ಲದ ತಿಂಡಿನೇ ಮನೆಯಲ್ಲಿ ಮಾಡಿ ಈಗ ನಾನು ನೋಡಿ ಎರಡು ಲೋಟ ಅಕ್ಕಿನ ರಾತ್ರಿಯೇ ನೀರಲ್ಲಿ ನೆನೆ ಹಾಕಿದ್ದೇನೆ ಇದು ಎರಡು ಅಥವಾ ಮೂರು ಗಂಟೆ ನೆನೆ ಹಾಕಿದರೆ ಸಾಕಾಗುತ್ತೆ ಹಾಗೆ ಮಾಡಲಿಕ್ಕೆ ಹೋದರೆ ನಾವು ಮಧ್ಯರಾತ್ರಿ ಎದ್ದು ಅಕ್ಕಿನ ನೆನೆ ಹಾಕಬೇಕಾಗುತ್ತೆ ಅದಕ್ಕಿಂತ ರಾತ್ರಿನೇ ಇದನ್ನು ನೀರಲ್ಲಿ ಹಾಕಿಡಿ ಇದು ಅನ್ನದ ಅಕ್ಕಿ ಬುಲ್ಲೆಟ್ ರೈಸ್ ಇದನ್ನು ನಾನು ನೋಡಿ ಈಗ ನೆನೆ ಹಾಕಿದ್ದೇನೆ ಇದನ್ನು ಮುಚ್ಚಿಡಿ ರಾತ್ರಿ ಬೆಳಿಗ್ಗೆ ಎದ್ದು ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳೆಯಿರಿ ಒಂದು ಮೂರು ಸಲವೇ ತೊಳೆಯಿರಿ ಇದನ್ನು ಚೆನ್ನಾಗಿ ಯಾಕಂದರೆ ಅಕ್ಕಿಯೆಲ್ಲ ಎಲ್ಲೆಲ್ಲಿ ಹೋಗಿ ನಮ್ಮ ಕೈ ಸೇರೋದಲ್ವ ಹಾಗಾಗಿ ಚೆನ್ನಾಗಿ ತೊಳಿಬೇಕು ಅಕ್ಕಿನ ಇದರ ನೀರನ್ನು ಗಿಡಗಳಿಗೆಲ್ಲ ಹಾಕಿ ನೀರು ವೇಸ್ಟ್ ಮಾಡಬೇಡಿ ಗಿಡಗಳಿಗೆ ಒಳ್ಳೆಯದು ಈ ನೀರೆಲ್ಲ ಇವಾಗ ಮಿಕ್ಸಿ ಜಾರಿಗೆ ನಾನು ಅಕ್ಕಿನ ಹಾಕಿದ್ದೀನಿ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಚಿಕ್ಕ ಒಂದು ಕಪ್ ತೆಂಗಿನ ಕ ತುರಿ ಹಾಕಿದ್ದೇನೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಬಿಸಿ ಬಿಸಿ ಅನ್ನ ಹಾಕಿದ್ದೇನೆ ಉಪ್ಪು ಇನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಇದು ಈ ತಿಂಡಿ ಇರೋದೇ ರುಬ್ಬೋದರಲ್ಲಿ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಮಿಕ್ಸಿ ಜಾರಲ್ಲೇ ರುಬ್ಬಿದರೆ ಸಾಕು ಅಂದರೆ ತುಂಬ ನೈಸಾಗಿರಬೇಕು ನೋಡಿ ಇದನ್ನು ಇವಾಗ ನೀವೊಂದು ಮೊಸರಿನ ಮೊಸರಿಗಿಂತ ಒಂದು ಸ್ವಲ್ಪ ಇರಬೇಕು ಹಾಲಿಗಿಂತ ತುಂಬ ಗಟ್ಟಿರಬೇಕು ಆ ಹಳೆ ತೆಗೆ ತನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ಮೊಸರಿನಷ್ಟು ಗಟ್ಟಿಯಾದರೆ ಚೆನ್ನಾಗಿರಲ್ಲ ಒಂಚೂರು ಮೊಸರಿಗಿಂತ ತೆಳುವಾಗಿ ಸ್ವಲ್ಪ ನೀರು ಹಾಕಿ ಈ ಥರ ಪಾಕ ಮಾಡಿ ಅದನ್ನು ಮೊದಲು ಇವಾಗ ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಅದೇ ಈ ತಿಂಡಿ ಮಾಡುವ ಮಣ್ಣಿನ ಪಾತ್ರೆ ತಂದು ಚೆನ್ನಾಗಿ ಬಿಸಿ ಮಾಡಬೇಕಂದ್ರೆ ಹೋಗೇ ಈ ಥರ ಹೋಗ್ತಾ ಇರಬೇಕು ಆಮೇಲೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟ ಮೇಲೆ ಈ ಥರ ಒಂದು ಸೌಟು ಒಯ್ಯಿರಿ ಇದಕ್ಕೆ ಬಂದು ಮುಚ್ಚಳ ಹಾಕಬೇಕು ನಾವು ಮೇನ್ ಇರೋದಲ್ಲಿ ಎಲ್ಲ ಹೋಗೋದಿದ್ರೆ ಒಳ್ಳೇದು ಚೆನ್ನಾಗಿ ಬರುತ್ತೆ ತಿಂಡಿ ಇವಾಗ ನೋಡಿ ಈ ಥರ ಒಂದು ಸಣ್ಣ ಯಾವುದಾದ್ರೂ ಪಾತ್ರೆ ಇದ್ದರೆ ಇದನ್ನು ಮುಚ್ಚಿಡಿ ಈಗ ನೋಡಿ ತಿಂಡಿ ಹೇಗೆ ಬಂದಿದೆ ನೋಡಿ ಇದನ್ನು ನಾವು ಚಟ್ನಿ ಜೊತೆ ತಿನ್ಬೋದು ಮೀನು ಸಾರು ಚಿಕನ್ ಸಾರು ಕಾಳು ಸಾರು ಯಾವುದರ ಜೊತೆ ತಿಂದ್ರೂ ಇದು ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಇದು ಬೆಳಗಿನ ಉಪಹಾರಕ್ಕೆ ತುಂಬ ಒಳ್ಳೆಯ ತಿಂಡಿ ನಮ್ಮ ಬೆಳಿಗ್ಗೆ ಎಲ್ಲ ಎಣ್ಣೆ ತಿಂಡಿ ತಿಂದರೆ ಕೆಲಸಕ್ಕೆ ಹೋಗೋರಿಗೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬ ಸುಲಭವೇ ಇದೆ ಇದನ್ನು ಓಟು ದೋಸೆ ಅಂತಲೂ ಹೇಳ್ತಾರೆ ಓಟು ಪೋಳೆ ಅಂತಾರೆ ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಪ್ಲೀಸ್ ಪ್ಲೀಸ್ ನೀವೆಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಪ್ಲೀಸ್ ಪ್ಲೀಸ್